ಸಿಎಂ ಕುಮಾರಸ್ವಾಮಿ ಮೂರು ದಿನ ದೆಹಲಿ ಪ್ರವಾಸ. ಇವತ್ತು ಮಧ್ಯಾಹ್ನ 3:30ಕ್ಕೆ ಆಹಾರ ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ಭೇಟಿಯಾಗುವ ಸಾಧ್ಯತೆ ಕೂಡ ಕಾಣ್ತಾ ಇದೆ. ಅನ್ನಭಾಗ್ಯದಲ್ಲಿ ಗೋಧಿ ಬದಲು ಜೋಳ ಕೊಡೋಕೆ ಮನವಿ ಕೂಡ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಸಿಎಂ ಕುಮಾರಸ್ವಾಮಿ ಮೂರು ದಿನ ದೆಹಲಿ ಪ್ರವಾಸ. ಇವತ್ತು ಮಧ್ಯಾಹ್ನ 3:30ಕ್ಕೆ ಆಹಾರ ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ಅವರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಅನ್ನಭಾಗ್ಯದಲ್ಲಿ ಗೋಧಿ ಬದಲಾಗಿ ಜೋಳ ಕೊಡೋಕೆ ಮನವಿ ಕೂಡ ಮಾಡುವ ಸಾಧ್ಯತೆ ಕಾಣ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರದಿಂದ ಸದ್ಯ ರಾಜ್ಯಕ್ಕೆ ಬರ್ತಾ ಇರುವಂತಹ ಗೋಧಿ ಜೋಳಕ್ಕೆ ಸಬ್ಸಿಡಿ ಕೊಡಿ ಅಂತ ಕೂಡ ಸಿಎಂ ಕುಮಾರಸ್ವಾಮಿ ಮನವಿಯನ್ನ ಇಡ್ತಾರಂತೆ. ಇನ್ನು ಅಕ್ಕಿ ಪ್ರಮಾಣ ಹೆಚ್ಚಿಸುವಂತೆಯೂ ಕೂಡ ಮನವಿ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಹೆಚ್ಚುವರಿ ಅಕ್ಕಿ ಖರೀದಿಗೆ 2,500 ಕೋಟಿ ರೂಪಾಯಿ ಅಗತ್ಯ ಇದೆ. ಹೀಗಾಗಿ ಅಕ್ಕಿ ಪ್ರಮಾಣ ಹೆಚ್ಚಿಸುವಂತೆ ಮನವಿ ಮಾಡಲಿರುವ ಸಿಎಂ. ತೊಗರಿಗೂ ಕೂಡ ಬೆಂಬಲ ಬೆಲೆ ಕೊಡುವಂತೆ ಕೇಂದ್ರ ಸಚಿವ ಪಾಸ್ವಾನ್ಗೆ ಮನವಿ ಕೂಡ ಮಾಡ್ತಾರಂತೆ ಸಿಎಂ ಕುಮಾರಸ್ವಾಮಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಮಸೂದ್. ಮಸೂದ್, ಒಂದು ಕಡೆ ಈಗ ಮೂರು ದಿನ ದೆಹಲಿ ಪ್ರವಾಸಕ್ಕೆ ಹೊರಟಿದ್ದಾರೆ ಸಿಎಂ ಕುಮಾರಸ್ವಾಮಿ. ಸೊ ಈ ಸಂದರ್ಭದಲ್ಲಿ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಒಂದು ಪ್ರಮುಖವಾದ ಡಿಸ್ಕಷನ್ ಸಾಧ್ಯತೆ ಇದೆಯಾ? ಹಾಗಾದ್ರೆ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರಿಗೆ ಅನ್ನಭಾಗ್ಯ ಯೋಜನೆದೇ ಹೆಚ್ಚಾಯ್ತಾ ಒತ್ತಡ? ಅಪರ್ಣಾ, ಇವತ್ತು ಮತ್ತು ನಾಳೆ ಸುಮಾರು 4-6 ಕೇಂದ್ರ ಸಚಿವರನ್ನ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾರೆ ದೆಹಲಿಯಲ್ಲಿ. ಮುಖ್ಯವಾಗಿ ರಾಜ್ಯಕ್ಕೆ ಬರಬೇಕಾದಂತಹ ಅನುದಾನಗಳು, ಒಂದಷ್ಟು ರಾಜ್ಯ ಮತ್ತು ಕೇಂದ್ರದ ಸಹಭಾಗಿತ್ವದ ಅನುದಾನಗಳು, ಜೊತೆಗೆ ಮುಖ್ಯವಾಗಿ ಅನ್ನಭಾಗ್ಯ ವಿಚಾರ, ಮತ್ತೆ ತೆಂಗು ಬೆಳೆಗಾರರ ನಷ್ಟ, ರೈಲ್ವೆ ಇಲಾಖೆ ವಿಚಾರಗಳು, ಮತ್ತೆ ಕಲ್ಲಿದ್ದಲು ಪೂರೈಕೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ಮುಖ್ಯಮಂತ್ರಿಗಳು ಕೇಂದ್ರದ ಸಂಬಂಧಪಟ್ಟ ಸಚಿವರ ಜೊತೆ ಚರ್ಚೆ ಮಾಡ್ತಾರೆ. ಪ್ರಮುಖವಾಗಿ ಅನ್ನಭಾಗ್ಯ ವಿಚಾರದಲ್ಲಿ ಸಿಎಂ ಸ್ವಲ್ಪ ಒತ್ತಡ ಕೊಡೋಕಾಗಿರುವಂತ ಹೌದು. ಯಾಕೆಂತಂದ್ರೆ ಬಜೆಟ್ ನಲ್ಲಿ ಏನ್ 7 ಕೆಜಿ ಅಕ್ಕಿ ಕೊಡ್ತಾ ಇದ್ರು, ಅದರಲ್ಲಿ 2 ಕೆಜಿ ಇಳಿಕೆ ಮಾಡಿದ್ರು, ಅದರಿಂದ 2,500 ಕೋಟಿ ರಾಜ್ಯಕ್ಕೆ ಉಳಿತಾಯ ಆಗ್ತಿತ್ತು. ಆ 2,500 ಕೋಟಿಯನ್ನ ಸಾಲಮನ್ನಾ ಬಳಸ್ಕೋಬೇಕು ಅನ್ನುವಂತ ನಿರ್ಧಾರವನ್ನ ಮುಖ್ಯಮಂತ್ರಿಗಳು ಮಾಡಿದ್ರು. ಆದ್ರೆ ಸಿದ್ದರಾಮಯ್ಯ ಅವರ ಆದಿಯಾಗಿ ತುಂಬಾ ಜನ ಸ್ವಪಕ್ಷೀಯರು ಕೂಡ ಸೇರಿ ಬಿಜೆಪಿ ಮತ್ತೆ ರೈತರು ಜನಸಾಮಾನ್ಯರ ವಲಯದಿಂದ ಕೂಡ 2 ಕೆಜಿ ಅಕ್ಕಿ ಕಡಿತಕ್ಕೆ ಭಾರಿ ವಿರೋಧ. ಆ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ 2 ಕೆಜಿ ಅಕ್ಕಿ ಮುಂದುವರಿಸ್ತೇನೆ ಅನ್ನುವಂತ ಹೇಳಿಕೆ ಅನಿವಾರ್ಯವಾಗಿ ಮುಖ್ಯಮಂತ್ರಿಗಳು ಕೊಡಬೇಕಾಯ್ತು. ಈಗ 2,500 ಕೋಟಿ ರೂಪಾಯಿಯನ್ನ ಹೆಚ್ಚುವರಿ ಹೊರೆ ಸರ್ಕಾರದ ಮೇಲೆ ಬಿದ್ದಿದೆ. ಆ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಬರ್ತಾ ಇರುವಂತಹ ಅಕ್ಕಿ, ಗೋಧಿ ಮತ್ತೆ ಈ ವಿಚಾರಗಳಲ್ಲಿ ಹೆಚ್ಚುವರಿ ಕೊಡಿ ಅನ್ನುವಂತಹ ಮನವಿಯನ್ನು ಇವತ್ತು ಮುಖ್ಯಮಂತ್ರಿಗಳು ಆಹಾರ ಸಚಿವರ ಜೊತೆ ಮನವಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಅದರಲ್ಲೂ ಅಕ್ಕಿಯನ್ನು ಕೂಡ ಹೆಚ್ಚುವರಿ ಕೊಡಿ, ಪಡಿತರ ಅಕ್ಕಿ ಅನ್ನುವಂತಹ ಮನವಿ ಮಾಡ್ತಾರೆ. ಇನ್ನು ಗೋಧಿ ವಿಚಾರದಲ್ಲಿ ಗೋಧಿ ಬರ್ತಾ ಇತ್ತು ಕೇಂದ್ರದಿಂದ, ಈಗ ರಾಜ್ಯ ಸರ್ಕಾರ ಒಂದು ಚಿಂತನೆ ಮಾಡಿದೆ, ಜೋಳ ಕೊಡಬೇಕು ಅನ್ನುವಂತಹ ಚಿಂತನೆ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಜೋಳಕ್ಕೆ ಸಬ್ಸಿಡಿ ಕೊಡಿ ಅನ್ನುವಂತಹ ಮನವಿಯನ್ನು ಕೂಡ ಮುಖ್ಯಮಂತ್ರಿಗಳು ಇವತ್ತಿನ ಕೇಂದ್ರ ಸಚಿವರ ಚರ್ಚೆಯಲ್ಲಿ ಮನವಿ ಮಾಡ್ಕೊಟ್ಟಾರೆ. ಪಣ ಸೊ ಅದು ಈಡೇರಬಹುದಾ, ಅಂದ್ರೆ ಸಬ್ಸಿಡಿ ಸಿಗುವಂತ ಚಾನ್ಸಸ್ ಹೆಚ್ಚಿದ್ಯಾ? ಎಸ್, ಥ್ಯಾಂಕ್ ಯು ಮಸೂದ್ ಇನ್ಫಾರ್ಮೇಶನ್ಗೆ. ಎಸ್ ವೀಕ್ಷಕರೆ, ಈಗಷ್ಟೇ ನಮ್ಮ ಪ್ರತಿನಿಧಿ ಮಸೂದ್ ಹೇಳ್ತಾ ಇದ್ರು, ಇಲ್ಲಿ ಒಂದು ಕಡೆ ಗೋಧಿ ಏನ್ ಸಿಗ್ತಾ ಇತ್ತು ಕೇಂದ್ರ ಸರ್ಕಾರದಿಂದ, ಅದು ಜೋಳಕ್ಕೆ ಮನವಿ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಸಬ್ಸಿಡಿ ಕೊಡಿ ಅಂತ ಕೇಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಎಸ್, ಸಿಎಂ ಕುಮಾರಸ್ವಾಮಿ ಮೂರು ದಿನ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಅದರಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗಬಹುದು. ಒಂದು ಕಡೆ ಕಾಂಗ್ರೆಸ್ ನಾಯಕರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಕುಮಾರಸ್ವಾಮಿಯವರ ಕಣ್ಣೀರು ಪ್ರಕರಣ ತುಂಬಾನೇ ಪ್ರಸ್ತಾಪ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಇಲ್ಲಿ ಪ್ರಮುಖವಾಗಿ ಕೇಂದ್ರ ಆಹಾರ ಸಚಿವರನ್ನ ಭೇಟಿಯಾಗಿ ಯಾವ ರೀತಿಯಾಗಿ ಬೆಸ್ಟ್ ಸಬ್ಸಿಡಿಯನ್ನ ಪಡೆಯಬಹುದು ಅನ್ನೋದ್ರ ಬಗ್ಗೆ ಕೂಡ ಕುಮಾರಸ್ವಾಮಿಯವರು ಅವ್ರ ಜೊತೆ ಚರ್ಚೆ ಮಾಡ್ತಾರಂತೆ. ಸೊ ಅನ್ನಭಾಗ್ಯದ ಬಗ್ಗೆ ಹೆಚ್ಚಾಗಿ ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ಅಂದ್ರೆ, ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿಯವರಿಗೆ ಅದು ಸಾಕಷ್ಟು ಒತ್ತಡ ಇತ್ತೇನೋ, ಅನ್ನಭಾಗ್ಯ ಯೋಜನೆದೇ ಒತ್ತಡ ಹೆಚ್ಚಾಗ್ಬಿಟ್ಟಿತ್ತೇನೋ ಅನ್ನುವಂಥದ್ದನ್ನ ಕಾಣಬಹುದು ನಾವು.